Friends, how are you? I hope so that all of you are fine and watching my videos. Welcome back to my YouTube channel, RSK Competitive World. Today, we'll discuss one question from 2017-18 recruitment, that is GPSTR recruitment. ಆರರಿಂದ ಎಂಟನೇ ತರಗತಿ ಶಾಲಾ ಶಿಕ್ಷಕರ ನೇಮಕಾತಿ 2017 ಮತ್ತು 2018 ಸಾಲಿನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಇವತ್ತು ಉತ್ತರವನ್ನು ಹುಡುಕೋಣ. ಸಿ ದಿಸ್ ಕ್ವಶನ್ ಆಫರ್ಲಿ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಲೈಕ್ ದಿಸ್. ಐ ವಿಲ್ ರೀಡ್ ದಿಸ್ ಒನ್, ದಿಸ್ ಇಸ್ ಇನ್ ದ ಕನ್ನಡ. ಇಟ್ ವಿಲ್ ಬಿ ವೆರಿ ಹೆಲ್ಪ್ ಫಾರ್ ದ ಕರ್ನಾಟಕ ಸ್ಟೇಟ್ ಟೀಚರ್ಸ್, ಅಪ್ಕಮಿಂಗ್ ಟೀಚರ್ಸ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿಸ್ ಟೀಚರ್ಸ್ ಪೋಸ್ಟ್ 2020-21. Very helpful for them. The question was asked that ಮೂರು ಅಂಕಿಯ ಯಾವ ಕಷ್ಟ ಸಂಖ್ಯೆಯನ್ನು ಐದರಿಂದ ಹೆಚ್ಚಿಸಿದಾಗ ಅದು 48, 32 and 24 ವಿಶೇಷವಾಗಿ ಭಾಗವಾಗುತ್ತದೆ. I will repeat this question. ಮೂರು ಅಂಕಿಯ ಯಾವ ಕನಿಷ್ಠ ಸಂಖ್ಯೆಯನ್ನು ಐದರಿಂದ ಹೆಚ್ಚಿಸಿದಾಗ ಅದು 48, 32 and 24 ವಿಶೇಷವಾಗಿ ಭಾಗವಾಗುತ್ತದೆ. ಸಿ ವಿಶೇಷವಾಗಿ ಅಂತಂದ್ರೆ ಕಂಪ್ಲೀಟ್ಲಿ ಇಟ್ ಶುಡ್ ಬಿ ಡಿವೈಡೆಡ್, ಮೀನ್ಸ್ ಯು ವಿಲ್ ಗೆಟ್ ದ ರಿಮೈಂಡರ್ ಶುಡ್ ಬಿ ಜೀರೋ, ದಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ವಿಶೇಷವಾಗಿ ದ ರಿಮೈಂಡರ್ ಶುಡ್ ಬಿ ದಟ್ ಈಸ್ ಜೀರೋ. ಓಕೆ, ಸೊ ವಿಲ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್. ಏನಪ್ಪ ಉತ್ತರ ಅಂತಂದ್ರೆ ಯಾವ ರೀತಿಯನ್ನು ನಾವು ಬಿಡಿಸಬಹುದು ಅಂತಂದ್ರೆ ಮೂರು ಅಂಕಿಯ ಯಾವ ಕನಿಷ್ಠ ಸಂಖ್ಯೆ, ಮೂರು ಅಂಕಿ ಸಂಖ್ಯೆ ಆಗಿರ್ಬೋದು, ಕನಿಷ್ಠ ಸಂಖ್ಯೆ ಕಡಿಮೆ ಸಂಖ್ಯೆ ಇರಬೇಕು, ಕಡಿಮೆ ನಂಬರ್ ಇರಬೇಕು, ಅದನ್ನ ಅದಕ್ಕೆ ಐದರಿಂದ ಹೆಚ್ಚಿಸಿದಾಗ ಬಂದಂತ ನಂಬರ್ ಅನ್ನ ಐದರಿಂದ ನಾವು ಹೆಚ್ಚಿಸ್ಬೇಕಂತ. ಐದರಿಂದ ಹೆಚ್ಚಿಸಿದಾಗ ಆ ಸಂಖ್ಯೆ 48 ಭಾಗ ಆಗ ಜೀರೋ ಬರಬೇಕು, ಶೇಷ ನಂಬರ್ ಜೀರೋ ಬರಬೇಕು. 32 and 32 ಕೂಡ ಭಾಗ ಮಾಡಿದ್ರೆ ಶೇಷ ಜೀರೋ ಬರಬೇಕು, ಮತ್ತು 24 ನಾವು ಅದನ್ನ ಡಿವೈಡ್ ಮಾಡಿದ್ರೆ ಅದು ಶೇಷ ಅಥವಾ ರಿಮೈಂಡರ್ ನಮಗೆ ಜೀರೋ ಬರಬೇಕು. ನೋಡೋಣ ಯಾವ ರೀತಿ ಆಗುತ್ತೆ. ನಾವು ಈಗ ಕೊಟ್ಟಂತಹ ಪ್ರಶ್ನೆಯಲ್ಲಿ 48, 32 and 24, ಸೊ ನಾವು ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಲಸಾ ತೆಗಿಬೇಕು. ಲಸಾ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತನ, ಲಘುತ್ತಮ ಸಾಮಾನ್ಯ ಕನಿಷ್ಠ ಸಂಖ್ಯೆಯಿಂದ ನಾವು ಇದನ್ನ ಡಿವೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಂದ್ರೆ 4 ಇಯರ್, ಸೊ 4 ಇಸ್ ದೇರ್, 4 ones are 4 2s, ಸೊ ಇಟ್ ಇಸ್ ದ 32 ಇಸ್ ದೇರ್ ಇನ್ ದ ಟೇಬಲ್ ಆಫ್ 44, ನೋ ಇಸ್ ದೇರ್, ಎಸ್, 4 8s are 32, 4 6s are 24. ಅಗೇನ್ ಸಿ ಇಯರ್, ಅಗೇನ್ this 12, 8 and 6 is there in the truth table, that is 2 6s are 4 4s are and 2 3s are. again 2 numbers we can divide by 2, that is 2 3s are 2 2s are 3, keep this one as it is. Again can take 2, that will be 3 1 3. Lastly can take 3, it could be 1 1 1. Now can multiply all this, this will become, that is LCM or LSA, is equal to 40, 42, 42, 43. So that the multiplication of all these factors could be a LCM, or let's say in contact is LSA, Laguttama Samanya. Now, 2 into 8, 32, 32, 3, 90. This is the answer. We have asked the question is 3 ankiya, but we got as 2 numbers. Now 8 numbers, 3 number, so we, what we can do that, 96, we can add here 96 plus 96, we can double that number. If you double the number you will get this 192. Got my point?
9 2. See, we can check the number, this number. Now it is 3 number. 3 ankiya sankhye. 1 9 2 3 ankiya sankhye. 3 ankiya yava kanishta sankhyeyannu 5 inda hechisidaga adu 48 32 ಮತ್ತು 24 ಇಂದ ವಿಶೇಷವಾಗಿ ಭಾಗವಾಗುತ್ತದೆ. ಈ 5 ರಿಂದ ಹೆಚ್ಚಿಸಿದಾಗ ಅಂದಾಗ 192 ಆಲ್ರೆಡಿ 5 ಸಂಖ್ಯೆ 5 ಇದರೊಳಗೆ ಆಲ್ರೆಡಿ ನಾವು ಆ್ಯಡ್ ಮಾಡಿದ್ದೀವಿ, ಇದರೊಳಗೆ ಆಲ್ರೆಡಿ ನಾವು ಕೂಡಿಸಿದ್ದೀವಿ, ಸಂಖ್ಯೆ ಎಲ್ಲ ಮಾಡಿದ್ದೀವಿ, ಆಲ್ರೆಡಿ 8 ಇರಲ್ಲ. ಓಕೆ, ದಿಸ್ ಇಸ್ ನಾಟ್ ದ ಆನ್ಸರ್. ವೆಲ್ಕಮ್ ಬ್ಯಾಕ್ ಟು 192. ಕ್ಯಾನ್ ಚೆಕ್ ದಟ್ 192 ಕ್ಯಾನ್ ಬಿ ಕಂಪ್ಲೀಟ್ಲಿ ಡಿವೈಡೆಡ್ ಬೈ ದಿಸ್ 3 ನಂಬರ್ಸ್ ಆಫ್ ಆರ್. See, 192, we divide here, I will show you. 192 divided by 48. So 48, 4s are can check. 48, 4s are. Yes, 100%. 48, if you divide this, you will get a 48, 4s are 192. That will be 06. Shesha, Nishesha, Nishesha Vadi Bhagavad. ಶೇಷ ಎಷ್ಟೈತೆ? 0 ಐತೆ. ಸೊ ಅವಾಗ 4 ಕಂಪ್ಲೀಟ್ 48 ಈ ನಂಬರ್ ಕಂಪ್ಲೀಟ್ ಆಗಿ ಭಾಗ ಆಗಾಗತ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಕ್ಯಾನ್ ಡಿವೈಡ್ ದ 192 ನಂಬರ್ ಬೈ 48 ಈಸಿಲಿ ಅಂಡ್ ಯು ವಿಲ್ ಗೆಟ್ ದ ರಿಮೈಂಡರ್ ಆಸ್ 0. ಎಸ್, ವಿ ಕ್ಯಾನ್ ಡಿವೈಡ್ ದ, ವಿ ಕ್ಯಾನ್ ಚೆಕ್ ಬೈ ಅಗೇನ್, ಕ್ಯಾನ್ ಚೆಕ್ ದಿಸ್ ವಿತ್ ದಿಸ್ ನಂಬರ್ ವಿ ಚೆಕ್ ನಾ ಅಗೇನ್. 192 ಡಿವೈಡೆಡ್ ಬೈ 48 ಕಂಪ್ಲೀಟೆಡ್ ದ 32 ಇಟ್ಸ್ 6 that we can check the 32 into 6. 6 to the 10. 6 13, that is 6 3 are 18 plus 1 is 19. Yes, 100% is 32. 6 5 is 192. And we will get a 0 0 0. Okay, now also it is 0. Means it is a. Also, we can divide this 186 by 182 by 32. Also, we will get a 0. Means it can be completely divided by 32 and 48. And last thing, you can check by 24. 182, that is divided by 24. 24, you can check in 24, I hope it is 8. 8 for the 32, 8 to the 16, 16 plus 3 is 19. It is 8 are 192. And now also we are getting a remainder as 0. Means this number is right. That is what. What it is right, right for. ಯಾವಾಗ ಇದು ಸರಿ ಯಾಕೆಂದ್ರೆ 3 ಅಂಕಿಯ ಸಂಖ್ಯೆ ಅನ್ನೋದು ಕರೆಕ್ಟ್, ಆದರೆ ಅದನ್ನ 5 ಹೆಚ್ಚಿಸಿದಾಗ ಅದು ಇದು 48 32 24 ಕಂಪ್ಲೀಟ್ ಆಗಿ ಭಾಗ ಆಗಬೇಕು, ಶೇಷ ನಮಗೆ 0 ಬರಬೇಕು, ಅವಾಗ ಮಾತ್ರ ಕರೆಕ್ಟ್ ಆಗುತ್ತೆ. 5 ನಂಬರ್ ಇದ್ರೊಳಗೆ ಆಲ್ರೆಡಿ ಹೆಚ್ಚದ, ಅದನ್ನು ನಾವು ಕಡಿಮೆ ಮಾಡಬೇಕು, ಅವಾಗ ಮಾತ್ರ ನಮಗೆ ಆನ್ಸರ್ ಬರ್ತದೆ. ಕನಿಷ್ಠ ಸಂಖ್ಯೆ ನಮಗೆ 192 ಮೈನಸ್ 5, ಯಾಕಂದ್ರೆ ನಾವು ಇದನ್ನ 5 ನಂಬರ್ ಆಲ್ರೆಡಿ ಹೆಚ್ಚಿಸಿದ್ದೀವಿ, ಅವಾಗ ಹೆಚ್ಚಿಸಿದಾಗ ಮಾತ್ರ ಇದು ಈ 3 ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಭಾಗ ಆಗೈತಿ. ಆದ್ರೆ ನಮ್ಮ ಕ್ವಶನ್ ಏನ್ ಯಾರಂದ್ರೆ 3 ಅಂಕೆ ಯಾವ ಕನಿಷ್ಠ ಸಂಖ್ಯೆಯನ್ನು 5 ಹೆಚ್ಚಿಸಿದ, ಅದಕ್ಕೆ ಸಿ ಹ್ಯಾವ್ ಮೈನಸ್ 5 192 12 ಮೈನಸ್ 5 7 ಒನ್ 9 ಮೈನಸ್ 1 3 8 187 ಆ್ಯಂಡ್ the required solution or answer. ಉತ್ತರ ಏನಂತಂದ್ರೆ ಉತ್ತರ 3 ಅಂಕೆಯ ಕನಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಯಾವುದು? 187. This is the final answer. Got my point? It's the minimum number. The number. It's a minimum number. ಇದು 3 ಅಂಕೆಯ ಕನಿಷ್ಠ ಸಂಖ್ಯೆ. ಇದನ್ನ 5 ಹೆಚ್ಚಿಸಿದಾಗ ಆ ಬಂದಂತ ನಂಬರ್ ಅಂದ್ರೆ 0. 5 ಹೆಚ್ಚಿಸಿದ್ರೆ 5 ಕೂಡಿಸಿದಾಗ 192 ಆಗುತ್ತೆ. ಈ ನಂಬರ್ನ ಈ 3 ನಂಬರ್ಗೆ ನಾವು ಡಿವೈಡ್ ಮಾಡಿದ್ರೆ ಸಪ್ರೇಟ್ ಆಗಿ ಶೇಷ ಏನ್ ಬರ್ಬೇಕಂದ್ರೆ 0 ಬರಬೇಕು. 0 ಅಂದ್ರೆ ವಿಶೇಷವಾಗಿ ಭಾಗಿಸಿದಾಗ 0 ಬಂದಿರಬೇಕು. ಬಂದಿತ್ತಲ್ಲ, ನಾವು 3 ಆಲ್ರೆಡಿ ಮಾಡಿದ್ವಿ. ಸೊ ಆನ್ಸರ್ ಈಸ್ 187. ಕ್ವಶನ್ ಈ ಥರ ಬರುವಂತ ನೇಮಕಾತಿ ಈಗಾಗಲೇ ಎಜುಕೇಷನ್ ಮಿನಿಸ್ಟರ್ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. 10,000 ಶಿಕ್ಷಕರನ್ನು
ಈ 2020 ಮತ್ತು 2021ನೇ ಸಾಲಿನಲ್ಲಿ ಅದು ತುಂಬ ಚೆನ್ನಾಗಿದೆ, ಅತಿ ಅವಶ್ಯಕವಾಗಿದೆ. ಈ ನೇಮಕಾತಿಗೆ ಯಾರು ಪ್ರಿಪೇರ್ ಮಾಡ್ತಿದ್ರು ಎಲ್ಲ ಹೇಳ್ಬಾರಂತಾರೆ. ಓಕೆ, ಆ್ಯಂಡ್ ಆಲ್ಸೋ ಫಾರ್ ಇಟ್ ಇಸ್ ಯೂಸ್ಫುಲ್ ಫಾರ್ 6 to 10 ಸ್ಟೂಡೆಂಟ್ಸ್. ಕ್ವಶನ್ಸ್ ಆರ್ ದೇರ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್.